ಬೆಂಗಳೂರಿನಲ್ಲಿ ಕನಿಷ್ಠ 1 ಲಕ್ಷ ಜನ ಈ ತ್ರಿವರ್ಣ ಧ್ವಜ ಹಿಡಿದು ಈ ರಾಷ್ಟ್ರ ಧ್ವಜ ಹಿಡಿದು ನಾವು 15ನೇ ತಾರೀಕು ಮಾರ್ಚ್ ಮಾಡುವಂತ ಕಾರ್ಯಕ್ರಮ ಹಾಕೊಂಡಿದ್ದೇವೆ ರಾಷ್ಟ್ರದ ನಾಯಕರುಗಳೆಲ್ಲ ಬರ್ತಾ ಇದ್ದಾರೆ ಬಸವನಗುಡಿಗೆ ಹೆಜ್ಜೆ ಹಾಕಬೇಕು 7 ಕಿಲೋಮೀಟರ್ ಇದನ್ನ ಕಾರ್ಯಕ್ರಮ ನಾವು ಹಾಕೊಂಡಿದ್ದೇವೆ ನಾಳೆ ನಾವೆಲ್ಲ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೇವೆ ಇವತ್ತು 2 ಜಿಲ್ಲೆ ಬೆಂಗಳೂರು ಸುತ್ತಮುತ್ತ 2 ಜಿಲ್ಲೆ ಬಿಟ್ಟು ಸಿಟಿ ಬಿಟ್ಟು ಎಲ್ಲಾ ಜಿಲ್ಲೆಗೂ ನಾವೆಲ್ಲ ಹೋಗ್ತಾ ಇದ್ದೇವೆ ನಮ್ಮ ಶಾಸಕರು ನಮ್ಮ ನಾಯಕರುಗಳೆಲ್ಲ ಅವರ ಜಿಲ್ಲೆಗೆ ಹೋಗ್ಬೇಕು ಎಲ್ಲ ಅವರ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹಾಕಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ದೇವೆ ಅದಾದ ಮೇಲೆ ಮುಂದಿನ ಪ್ರತಿಭಟನೆಗಳನ್ನು ನಿಮ್ಮ ನಾವು ತಿಳಿಸುತ್ತೇವೆ ಕಿತ್ತೋಗಲು ಈ ರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಕಿತ್ತೋಗೆವರು ಕೂಡ ನೀ ಹೋರಾಟವನ್ನ ಈ ಸಂದರ್ಭದಲ್ಲಿ ನೀ ಮಾಡಬೇಕಾಗುತ್ತದೆ ಆದರೆ ತಮ್ಮ ಪ್ರತಿಭಟನೆ ಹೋರಾಟ ಶಾಂತಿಯಿಂದ ಇರಲಿ ಈಗ ನನಗೆ ಪೊಲೀಸರು ಮಾಹಿತಿ ಕೊಟ್ಟರು ಬೆಂಗಳೂರು ನಗರದಲ್ಲಿ ವಿಲ್ಸನ್ ಗಾರ್ಡ್ ಹತ್ರ ಒಂದು ಗಾಡಿ ಬೆಂಕಿ ಹಾಕಿದ್ದಾರಂತೆ ಶಶಿನ ಪ್ರಭದಲ್ಲಿ ಒಂದು ಗಾಡಿಗೆ ಬೆಂಕಿ ಹಚ್ಚಿದ್ದಾರಂತೆ ಶಾಂತಿಯಿಂದ ಇರಬೇಕು ಶಾಂತಿಯಿಂದ ನಮ್ಮ ಪ್ರತಿಭಟನೆಯನ್ನ ಈ ರೀತಿ ನಾವು ಮಾಡಬೇಕು ಗಾಂಧಿ ತತ್ವ ಗಾಂಧಿ ನಾಯಕತ್ವದಲ್ಲಿ ಯಾವ ರೀತಿ ಶಾಂತಿ ಹೋರಾಟ ನಡೆಯಿತೋ ಆ ಹೋರಾಟವನ್ನ ನಾವು ಮಾಡಬೇಕಾಗಿದೆ ಆದ್ದರಿಂದ ಯಾವ ಸಮನ್ಸ್ ಯಾವ ಹೋರಾಟ ಯಾವ ಸಿಬಿಐ ಇಡಿ ಈ ನನ್ನ ಶುರುವಾಗಿರೋ ಕೆಲಸ ಕೇಸ್ ಆಗ 5 ವರ್ಷ ಆಯ್ತು ನಾನು ಜೈಲಿಗೆ ಹೋಗಿ ಬಂದು 3 ವರ್ಷ ಆಯ್ತು ಈಗ ತಿರ್ಗಾ ದಿನ ಬರ್ತಾವೆ ಲವ್ ಲೆಟರ್ಗಳು ಎಲ್ಲ ಸುತ್ತಮುತ್ತಲ ಲವ್ ಲೆಟರ್ಗಳು ಬರ್ತಾವೆ ಎಲೆಕ್ಷನ್ ಟೈಮಲ್ಲಿ ಮೊನ್ನೆ ಒಂದು ಕಾಗದ ಬರ್ದಿದ್ದೀನಿ ಇಡಿಗೂ ಸಿಬಿಐಗೂ ಈ ಮದ್ದಕ್ಕೆ ಅಂತ ಕಾಗದ ಬರ್ದಿದ್ದೀನಿ ಆಲೇನು 3 ವರ್ಷದಿಂದ 4 ವರ್ಷದಿಂದ ಅವರು ಚಾರ್ಜ್ ಶೀಟ್ ಹಾಕಲಿಲ್ಲ ಈ ಅಕೌಂಟ್ ಚಾರ್ಜ್ ಶೀಟ್ ತಿರ್ಗಾ ಈ ಕರೀತಾರೆ ನನ್ನ ಸುತ್ತಮುತ್ತಲ ಇರೋರು ಕರೆದು ನೆನೆ ಮೊನ್ನೆ ನಮ್ಮ ಟ್ರೆಷರ್ ಕರೆದವ್ರೆ ಈ ಮುಲ್ಗೊಂದ್ ಕರೆದವ್ರೆ ಆ ನಮ್ಮ ರಾಮನಗರ ಕ್ಯಾಂಡಿಡೇಟ್ ಕರೆದವ್ರೆ ಯಾರು ನನ್ನ ಜೊತೆ ವ್ಯವಹಾರ ವಹಿವಾಟು ಮಾಡ್ತವ್ರೆ ಎಲ್ಲರೂ ಕೂಡ ಕರೆದವ್ರು ನೋಟಿಸ್ ಕೊಟ್ಟು ಏನ್ ಕಿರುಕುಳ ಕೊಡ್ತಾ ಕೂತವ್ರೆ ನನಗೆ ನನಗೆ ಕೊಡ್ತಾರೆ ಅಂದ್ರೆ ಇವತ್ತು ಸೋನಿಯಾ ಗಾಂಧಿ ಕೊಡಬೇಕು ರಾಹುಲ್ ಗಾಂಧಿ ಕೊಡಬೇಕು ಅಂತ ಕಿರುಕುಳ ಕೊಡಕ್ಕೆ ಹೊರಟವರಲ್ಲ ನೀವು ನಾವು ಎದುರಂತ ಸಂದರ್ಭ ಅಲ್ಲ ಹೋರಾಟ ಮಾಡೋಣ ಜೈಲಿಗೆ ಹೋಗೋಣ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡೋಣ ಈ ದೇಶನ ಉಳಿಸೋಣ ಪ್ರಜಾಪ್ರಭುತ್ವನ ಉಳಿಸೋಣ ಇದಕ್ಕೆ ನಾವೆಲ್ಲ ನಡೀರಿ ಹೆಜ್ಜೆ ಹಾಕಿ ರಾಜಭವನ ಚಲೋ ಮಾಡಿದ ಜೈಲಿಗೆ ಜೈಲಿಗೆ ಹೋಗಿ